ಉಪೇಂದ್ರವರು ನನ್ನನ್ನು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರಾವಣನ ಕ್ಯಾರೆಕ್ಟ್ರಿಗೆ ಏನಾಯಿತು ಅಂದರೆ ಅದು ತುಂಬ ಹಿಂಗೆಲ್ಲ ಮೀಸೆ ಎಲ್ಲ ಮಾಡಿ ಗೆಟಪ್ ಎಲ್ಲ ಮಾಡ್ತಾಯಿದ್ರು, ಅಂದ ತಕ್ಷಣ ಹಿಂದೆ ಬಂದು ಬಂದುಬಿಟ್ರು ನನ್ನ ನೋಡಿದ್ರೆ ಶಿವಣ್ಣ ಅಂದರೆ ಕಸ್ಟಮರ್ ಎಲ್ಲ ಅಣ್ಣವರಾಗಿ ಬಿಚ್ಚಿ ಡ್ರೆಸ್ ನೀನು ಹಾಕ್ತಾ ಇದೆಯಾ ಕಣ ಅಂತ ಅವರು ಕಪಾಳ ಕೊಡಿತಾರೆ. ಅದು ರಿಯಲಿಸ್ಟಿಕ್ ಆಗಿ ಬೇಕು ಅಂದ್ಬಿಟ್ಟು ನಿಜವಾಗ್ಲೇ ಮೂರು ಟೇಕ್ ಆಯ್ತದು. ಮೂರು ಟೇಕ್ ಆಗಿ ಎರಡು ದಿನ ಹಂಗೆ ಆಯ್ತು ಅದು ನೋವದು. ಶಿವರಾಜ್ ಕುಮಾರ್ ಅವ್ರ ಥರ ಎಷ್ಟು ಹೇಳಬೇಕು ಅಂದ್ಬಿಟ್ಟು ಕಡಿಮೆ ಮಾಡಿಸ್ಕೊತಾ ಇದ್ದೆ ನಾವು. ಏಯ್ ಏನು ಆ ಕಡೆ ನೋಡ್ತಾ ಇದೆಯಾ, ಇನ್ನೊಂದು ಸಾರಿ ನನ್ನ ಮುಂದೆ ಅವರು ಕುರ್ಪಾಕ್ಬಿಡ್ತೀನಿ. ಓಮ್ ಸಿನಿಮಾ 25 ವರ್ಷಗಳು ತುಂಬಿದೆ, ಅದನ್ನು ಹೇಳ್ಕೊಳ್ಳೋಕೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ವಜ್ರೇಶ್ವರಿ ಅಂತ ಕಂಬೈನ್ಸು ಅಂದರೆ ಅಣ್ಣವರು ಬ್ಯಾನರು ಅವರ ಅವರ ಸಿನಿಮಾಗಳಲ್ಲಿ ನಾವು ಆ್ಯಕ್ಟ್ ಮಾಡೋದು ಅಂದರೆ ತಮಾಷೆ ಮಾತಲ್ಲ. ಯಾಕಂದರೆ ಆವಾಗ ನಮಗೇನು ಸಿನಿಮಾಗಳೇನು ಗೊತ್ತಿರಲಿಲ್ಲ. ಆ ಟೈಮಲ್ಲೂ ನನ್ನ ಗೆಳೆಯ ಅಂದರೆ ನನ್ನ ಸ್ನೇಹಿತ ಉಪೇಂದ್ರ ಅವರು ನನ್ನನ್ನು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಶಿವಣ್ಣನ ಮುಂದೆ ಆ್ಯಕ್ಟ್ ಮಾಡಬೇಕು ಅಂದಾಗ ನಾನು ಫುಲ್ ನರ್ವಸ್ ಆಗ್ತಾ ಇದ್ದೆ, ಅಂದರೆ ತುಂಬ ಭಯ ಪಡ್ತಾ ಇದ್ದೆ. ಆ ಸಿನಿಮಾಲಿ ಒಂದು ವೆರಿ ಫಸ್ಟ್ ಶಾಟ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದಂದರೆ ಒಂದು ಟ್ರಾಲಿ ಶಾಟ್ ಇದೆ. ಆ ಟ್ರಾಲಿ ಶಾಟಲ್ಲಿ ಫಸ್ಟು ಶಿವಣ್ಣ ಕೂತಿರ್ತಾರೆ, ವೆರಿ ಫಸ್ಟು ಟ್ರಾಲಿಯಲ್ಲಿ. ಎರಡನೇ ಟ್ರಾಲಿಯಲ್ಲಿ ಪ್ರೇಮ ಅವ್ರು ಬರ್ತಾರೆ, ಮೂರನೇ ಟ್ರಾಲಿ ನನ್ನ ಎಂಟ್ರಿ. ಇದು ವೆರಿ ಫಸ್ಟ್ ಶಾಟು ಎಂಟ್ರಿ ವಿತ್ ಡೈಲಾಗು. ಆಗ ಗೌರಿಶಂಕರ್ ಕ್ಯಾಮ್ರಾಮ್ಯಾನು ದೊಡ್ಡ ಕ್ಯಾಮ್ರಾಮ್ಯಾನ್ಗಳು ಸ್ವಲ್ಪ ಮಿಸ್ಟೇಕ್ ಅಂದರೆ ಸಹಿಸ್ತಾ ಇದ್ದಿಲ್ಲ ಅಂತ. ಆಗ ಟ್ರಾಲಿ ಶಾಟ್ ಅಂದರೆ ಅವಾಗ ಈ ಥರ ಚೇರ್ ಮೇಲೆ ಹಿಂಗೆ ಕುಂಡಿಸ್ಕೊಂಡು ಕ್ಯಾಮ್ರಾ ಹಿಂಗೆ ತಳ್ಕೊಂಬರ್ತಾಯಿದ್ವಿ ಅಂದರೆ ವೆರಿ ಫಸ್ಟ್ ಶಾಟು. ಹಂಗೆ ಬರ್ತಾರೆ, ಬಂದ ತಕ್ಷಣ ಶಿವಣ್ಣ ಕೂತಿರ್ತಾರೆ, ಎರಡನೇದು ಹಿಂಗೆ ಬಂದ ತಕ್ಷಣ ಪ್ರೇಮ್ ಅವ್ರು ಬರ್ತಾರೆ, ಮೂರನೇ ಬಂದಾಗ ನಾನು ಎಂಟ್ರಿ ಆಗಬೇಕು. ಇವೆಲ್ಲ ಟೈಮಿಂಗ್ಸು. ಅಲ್ಲಿ ನಮ್ಗೆ ಅಲ್ಲಿ ಯಾವಾಗ ಒಳಗೆ ಕರೀತಾರೆ ಅಂತ ಹೇಳೋಕ್ಕಾಗಲ್ಲ. ಟ್ರಾಲಿ ಹತ್ರ ಉಪೇಂದ್ರ ಅವರು ಇದ್ದರು ಕ್ಯಾಮ್ರಾಮ್ಯಾನ್ ಅಷ್ಟೇ, ಯಾಕಂದರೆ ಟ್ರಾಲಿ ಶಾಟ್ ಆಗಿರೋದ್ರಿಂದ ಸುತ್ತಲೂ ಯಾರು ಇರೋಂಗಿಲ್ಲ. ಹಂಗೆ ಆ ಥರ ಬರ್ತಾ ಇರೋ ಮೂರನೇ ಟ್ರಾಲಿ ನಾನು ಬರಬೇಕಂಗೆ ಬಂದಿದ್ದಾನೆ. ಅವ್ ಶಿವಣ್ಣಂಗೇನೋ ಬೈತೀನಿ, ಬೈದ ತಕ್ಷಣ ಪ್ರೇಮ ಅವ್ರ ಜೊತೆ ಅದೇನೋ ಲವ್ ಬಗ್ಗೆ ನಾನು ಒಂದೆರಡು ಡೈಲಾಗ್ ಇದೆ. ಅಷ್ಟು ಫಸ್ಟ್ ಶಾಟ್ ಫೇಸ್ ಮಾಡಿದ್ದು ಲೆಂತಿ ಶಾರ್ಟು ಪಕ್ಕ ಆಗಿ ಒಂದೇ ಟೇಕೆ ಓಕೆ ಆಗೋದು. ಆಗಿದ ತಕ್ಷಣ ಇಡೀ ಯೂನಿಟ್ ಅವ್ರು ಕ್ಲಾಸ್ ಹೊಡೋದು, ಪ ಸಾರ್ಥಕ ಆಯಿತು ನನ್ನ ಜೀವನ ಅಂದ್ಕೊಂಡೆ. ಆಗ ಅದರಲ್ಲೂ ಆಗ ಶಿವಣ್ಣ ವೆರಿ ಫಸ್ಟ್ ಉಪೇಂದ್ರನಿಗೆ ಹೇಳಿದ್ರು ಆ ಶಾರ್ಟಲ್ಲಿ, ಇದೊಂದು ಶಾರ್ಟ್ ನೀನು ಸ್ವಲ್ಪ ದೂರ ಇರಮ್ಮ ನರ್ವಸ್ ಆಗ್ಬಿಡ್ತಾನವನು, ಲೆಂತಿ ಶಾರ್ಟ್ ಬೇರೆ ನೋಡೋಣ ಅಂದರು. ಅದಕ್ಕೆ ಉಪೇಂದ್ರ ಏನಿಲ್ಲ ಅವ್ನು ಮಾಡ್ತಾನೆ ಮಾಡ್ತಾನೆ ಬಿಡೋಣ ಅವನು ಅಂತ. ಆಮೇಲೆ ಆ ವೆರಿ ಫಸ್ಟ್ ಶಾರ್ಟ್ ಆ ಲೆಂತಿ ಶಾರ್ಟ್ ಫೇಸ್ ಮಾಡಿದ್ನಲ್ಲ ಅದು ಫಸ್ಟ್ ಶಾರ್ಟ್ ಓಕೆ ಆಗಿದ್ದು ನಂಗೆ ತುಂಬ ಸಂತೋಷ ಆಯಿತು. ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು ಓಮ್ ಸಿನಿಮಾಯಿಂದ. ಉಪೇಂದ್ರ ಅವರು ಫ್ರೆಂಡು ಆಮೇಲೆ ಮತ್ತೊಂದು ಮೊದಲೊಂದು ಎಲ್ಲ ಆಚೆ ಅಷ್ಟೇ, ಕ್ಯಾಮ್ರಾ ಮುಂದೆ ಅವ್ರ ಮನುಷ್ಯನೇ ಆಗ್ತಾಯಿದ್ದಿಲ್ಲ. ಅದು ಕ್ಯಾಮ್ರಾ ಅಂದರೆ ಅಷ್ಟು ಅವರದ ಅವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ಎದುರ್ಕೊತಾ ಇದ್ವಿ ನಾವು. ಈವನ್ ಅಸೋಸಿಯೇಟ್ ಆಗಲಿ ಅಸಿಸ್ಟೆಂಟ್ಗಳಾಗಲಿ ನಮ್ಮ ಅಸೋಸಿಯೇಟ್ ಮುರಳಿ ಅಂತಿದ್ರು, ಲೋಕಿ ಅಂತಿದ್ರು, ಆಮೇಲೆ ಬಾಬು ಅಂತಿದ್ರು, ಅವರೆಲ್ಲ ನಾವು ಜೊತೆಗೆ ಇರ್ತಾಯಿದ್ರು ಅಷ್ಟೇ. ಬಟ್ ಇವರು ಏನು ಶಾರ್ಟ್ ತೆಗಿತಾಯಿದ್ರೆ ಏನು ಮಾಡ್ತಾಯಿದ್ರೆ ಅಂದರೆ ಅವ್ರು ಗೊತ್ತಿತ್ತು ಅಷ್ಟೇ. ಗೊತ್ತಿದ್ರು ಅವ್ರು ತೆಗಿತಾಯಿದ್ದು ಯಾವ ಟೈಮಲ್ಲಿ ಹೆಂಗೆ ಅನ್ನೋದು ಗೊತ್ತಿರ್ತಾಯಿದ್ದಿಲ್ಲ. ಅಂದರೆ ಎಲ್ಲ ದೂರ ದೂರ ಇರ್ತಾಯಿದ್ರು, ಅಷ್ಟು ಭಯ ಪಡ್ತಾಯಿದ್ವಿ. ನಾವು ಆಗಲಿ ಅವ್ರು ಮುಂದೆ ನಿಂತ್ಕೊಳ್ಳೋದಕ್ಕೆ ಹೆದರ್ತಾಯಿದ್ವಿ ಶೂಟಿಂಗಲ್ಲಿ. ಮತ್ತು ಅದಾದಮೇಲೆ ಈ ಕಡೆ ಬಂದಮೇಲೆ ನಾವೆಲ್ಲ ಫ್ರೆಂಡ್ಸ್ ಥರನೇ ಇರ್ತಾಯಿದ್ವಿ. ಆ ವೆರಿ ಫಸ್ಟ್ ಶಾಟು ಫೇಸ್ ಮಾಡೋವಾಗ್ಲೂ ನಾನು ನಮ್ಮ ಮುರಳಿಗೆ ಅಸೋಸಿಯೇಟ್ ಆಗಿದ್ದೆಲ್ಲ, ಮುರಳಿಗೆ ಮುರಳಿ ಡೈಲಾಗ್ ಕೂಡ ನೋಡ್ಕೊತೀನಿ ಅಂತ. ಅವನು ಹಾಂ ಕೊಡ್ತೀನಮ್ಮ, ಬಟ್ ಆದರೆ ಹುಷಾರು ಅವನು ಟೇಕ್ ಟೈಮಲ್ಲಿ ಚೇಂಜ್ ಮಾಡಿಬಿಡ್ತಾನೆ ಅನ್ನೋನು. ಅಲ್ಲೂ ಭಯ ಬರೋದು ಇದ್ದಿದ್ದು, ಯಾಕಂದರೆ ಆ ಥರ ಎಲ್ಲ ಅನುಭವಿಸಿದ್ವಿ ನಾವು. ಆವಾಗ ಅಂದರೆ ಉಪೇಂದ್ರ ಅಷ್ಟು ಅಂದರೆ ಸಿನಿಮಾ ಅವನಿಗೇನು ಪ್ರಪಂಚನ ಪಕ್ಕದಲ್ಲಿ ಕ್ಯಾಮ್ರಾ ಇತ್ತು ಅಂದರೆ ಇನ್ನೇನು ಗೊತ್ತಾಗ್ತಾ ಇದ್ದಿಲ್ಲ. ಅಷ್ಟು ಸ್ಟ್ರಿಕ್ಟು ಕ್ಯಾಮ್ರಾ ಇದ್ದಾಗ ಅಷ್ಟು ಅವ್ರು ನೋಡಿದ್ರೆ ನಮ್ಗೆ ಭಯ ಇತ್ತು. ಓಮ್ ಸಿನಿಮಾ ಅಲ್ಲಿ ಎಲ್ಲ ಕಣ್ಣು ಕಡೆ ಎಲ್ಲ ಹಂಗೆ ಕಣ್ಣು ಮುಂದೆನೇ ಇದೆ ನಂಗೆ ಇವತ್ತಿಗೂ. ಅದು ನನಗೆ ಆಶ್ಚರ್ಯ ಆಗ್ತಾಯಿದೆ, 25 ವರ್ಷ ಆಯ್ತಾ ನಮಗೆ ಅಂದ್ಬಿಟ್ಟಿದ್ದಾನೆ. ಯಾಕಂದರೆ ಅದರ ಪ್ರತಿಯೊಂದು ಸೀನು ಪ್ರತಿಯೊಂದು ಸೀನು ಆ ರಾವಣಂದು ಒಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ, ಒಂದು ನಾವು ರಾವಣನ ಕಸ್ಟಮ್ಸ್ ಹಾಕ್ಕೊಂಡಿರ್ತೀನಿ, ಆಮೇಲೆ ನಾನು ಪ್ರೇಮ ಅವರು ಸೀತೆ ಕ್ಯಾರೆಕ್ಟ್ ಹಾಕ್ಕೊಂಡಿರ್ತಾರೆ, ಶಿವಣ್ಣನಿಗೆ ಹನುಮಂತಂದು ಕ್ಯಾರೆಕ್ಟರ್ ಹಾಕ್ಸಿರ್ತಾರೆ ಅದರಲ್ಲಿ. ಅಲ್ಲಿ ಆ ಸಿನಿಮಾಲಿ ಅದು ನನಗೆ ತುಂಬ ಇನ್ನೂ ಮರೆಯೋಕ್ಕಾಗ್ತಾಯಿಲ್ಲ. ಆ ರಾವಣನ ಗೇಟಪ್ಪಲ್ಲಿ ನಮಗೆ ಅಲ್ಲಿ ಮೇಕಪ್ ಮಾಡ್ತಾಯಿದ್ರು ಅವಾಗ ರಾಜ್ಕುಮಾರ್ ಅವರ ಬ್ಯಾನರಲ್ಲಿ. ಅವ್ರದ್ದು ಸೇಮ್ ಅವ್ರದ್ದು ಒಂದು ಟೀಮ್ ಇತ್ತು, ಅವ್ರದೇ ಮೇಕಪ್ ಮ್ಯಾನ್ಗಳು ಅವರೇ ಕಾಸ್ಟ್ಯೂಮರ್ಸು ಅವರವರೇ ಇದ್ದರು. ಅಲ್ಲಿ ಏನು ಮಾಡಿದೆ ನಂಗೆ ಫಸ್ಟು ರಾವಣಂದು ಮಾಡುವಾಗ ನಂಗೆ ವಸ್ತು ಏನು ನಮಗೇನು ಇಲ್ಲವ
ಬಣ್ಣ ಹಾಕೊಳ್ಳೋದೆಲ್ಲ ಅವಾಗ ಏನು ಸುಮ್ಮನೆ ಗಂಡವರು ಮೇಗಡ್ಡೆ ಮೇಕಪ್ ಹಾಕೊಂಡು ಬರ್ತಾಯಿದ್ವಿ. ಈ ರಾವಣನ ಕ್ಯಾರೆಕ್ಟ್ರಿಗೆ ಏನಾಯಿತು ಅಂದರೆ ಅದು ತುಂಬ ಹಿಂಗೆಲ್ಲ ಮೀಸೆ ಎಲ್ಲ ಮಾಡಿ ಗೆಟಪ್ ಎಲ್ಲ ಮಾಡ್ತಾಯಿದ್ರು, ಮೇಕಪ್ ಮಾಡ್ತಾಯಿದ್ರೆ ನಾನು ನಿದ್ದೆ ಹೋಗ್ತಾಯಿದ್ವಿ. ಆದ ತಕ್ಷಣ ಹಿಂದೆ ಬಂದು ಬಂದುಬಿಟ್ರು, ನನ್ನ ನೋಡಿದ್ರೆ ಶಿವಣ್ಣ ಏನೋ ಮೇಕಪ್ ಮಾಡ್ತಾಯಿದ್ರೆ ಹೋಗಿ ನಿದ್ದೆ ಹೋಗ್ತಾಯಿದ್ಯಾ ನೀನು ಅಂತ. ಏ ಇಲ್ಲ ಶಿವಣ್ಣ ನಾನು ರೆಡಿ ಆಗ್ತಾಯಿದ್ದೆ ಅಷ್ಟೇ, ಅದೇ ನಿದ್ದೆ ಮಾಡ್ತಾಯಿದ್ದೆ ಹೊರಗೆ ಹೊಡಿತಾ ಇದೆಯಾ ಅಂತ ಬಂದುಬಿಟ್ರು. ಆಮೇಲೆ ಅಂದರು ಏನು ಪುಣ್ಯ ಮಾಡಿದ್ಯೋ ನೀನು ಅಂದರು ಶಿವಣ್ಣ. ಯಾಕಣ ಅಂದೆ, ಅದು ಆ್ಯಕ್ಚುಲಿ ಆಕಸ್ಮಿಕ ಸಿನಿಮಾಲಿ ಅಣ್ಣವರೊಂದು ಸ್ಟೇಜಲ್ಲಿ ಒಂದು ಒಂದು ಸನ್ನಿವೇಶ ಇದೆ, ನಾಟಕದೊಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ಅವ್ರು ಹಾಕಿರೋ ಡ್ರೆಸ್ ಅದು, ಅವ್ರು ಆ ಡ್ರೆಸ್ ಹಾಕಿ ಬಿಚ್ಚಿದ್ದೆ ನೆಕ್ಸ್ಟ್ ನಾನು ಹಾಕಿದೆ ಆ ಡ್ರೆಸ್ಸು. ಅಂದರೆ ಕಸ್ಟಮರ್ ಹೇಳ್ದೆ ಅಣ್ಣವ್ರು ಹಾಕಿ ಬಿಚ್ಚಿದ ಡ್ರೆಸ್ ನೀನು ಹಾಕ್ತಾಯಿದ್ಯಾ ಕಣ ಅಂತ. ಅವೆಲ್ಲ ಇಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರು ಹಾಕಿದ ಬಿಚ್ಚಿದ ಡ್ರೆಸ್ ನಾನು ಹಾಕಿದ್ದೀನಿ ಅಂದರೆ ಏನು ತಮಾಷೆ ಮಾತಲ್ಲ. ಆ ಥರದ್ದು ಸುಮಾರು ಇದೆ. ಆಮೇಲೆ ಆ ಪ್ರೇಮನ ಜೊತೆ ಸೀನು ಇರುವಾಗ ನಾನು ಅಂದಾಗ ಅವರು ಕಪಾಳು ಕೊಡಿತಾರೆ, ಅದು ರಿಯಲಿಸ್ಟಿಕ್ ಆಗಿ ಬೇಕು ಅಂದ್ಬಿಟ್ಟು ನಿಜವಾಗ್ಲೇ ಮೂರು ಟೇಕ್ ಆಯ್ತದು. ಮೂರು ಟೇಕ್ ಆಗಿ ಎರಡು ದಿನ ಹಂಗೆ ಆಯ್ತದ ನೋವದು. ಆ ರೇಂಜ್ ಬಿಟ್ಟಿದ್ಲು ಅವಳು ಅಂದರೆ ಉಪೇಂದ್ರ ಅವೆಲ್ಲ ಮಾಡಿಸಿದ್ದು. ಆಮೇಲೆ ಆ ಕಾಮಿಡಿ ಸೀನ್ಗಳು ಆ ಸಾಧು ಜೊತೆ ಮಾಡೋವಾಗ ಅಲ್ಲಿ ಆ್ಯಕ್ಚುಲಿ ಮಾಡ್ತಾ ಇರುವಾಗ ಆ ಡಬ್ಬಿಂಗಲ್ಲೆಲ್ಲ ಹೋಗಿ ನೋಡಿದಾಗ ನಾವು ಅಲ್ಲಿಗೆ ಡಬ್ಬಿಂಗ್ ಥಿಯೇಟರ್ ಇದು ಕೂತ್ಕೊಳ್ಳೋಕ್ಕಾಗ್ತಾಯಿದ್ದಿಲ್ಲ, ಅಷ್ಟು ಕಾಮಿಡಿ ಅನುಭವಿಸಿದ್ದೀವಿ. ಆಮೇಲೆ ಶಿವಣ್ಣನ ಭಾಳ ದೊಡ್ಡ ಫ್ಯಾನ್ ನಾನು ಅವಾಗ. ಆಗ ಮೊನ್ನೆ ಎಲ್ಲೋ ಇದರಲ್ಲಿ ಹೇಳ್ತಾ ಇದ್ದೆ ನಾನು, ಆವಾಗ ನಾನೆಲ್ಲ ಫೋರ್ತ್ ಬ್ಲಾಕಲ್ಲಿ ಕಟಿಂಗ್ ಎಲ್ಲ ಮಾಡ್ಸೋಕ್ಕೆ ಹೋದಾಗ ಶಿವರಾಜ್ ಕುಮಾರ್ ಅವ್ರ ಥರ ಎಷ್ಟು ಹೇಳಬೇಕು ಅಂದ್ಬಿಟ್ಟು ಕಟಿಂಗ್ ಮಾಡಿಸ್ಕೊತಾ ಇದ್ದೀನಿ. ಆ ಥರದ್ದು ಅವ್ರ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಅಂದರೆ ಯಾವ ಥರ ಆಗಬೇಕು ನಮಗೆ. ಅದರಲ್ಲಿ ಬೇರೆ ಫೈಟ್ ಸೀನಲ್ಲಂತೂ ಹಿಡ್ಕೊಂಡು ಡಿಚ್ಚಿಗಳು ಹೊಡೆದಿದ್ದೆ ಶಿವನಲ್ಲಿ. ಅದು ಇನ್ನೂ ಮರೆಯೋಕ್ಕಾಗಲ್ಲ ಆ ಸೀನ್ಗಳು. ಆ ಸಿನಿಮಾ ರಿಲೀಸ್ ಆಗಿರೋ ಟೈಮಲ್ಲಿನೂ ಅವ ನರ್ತಕಿ ಥಿಯೇಟ್ರಲ್ಲಿ ನಮ್ಮನ್ನು ಅವ್ರ ಫ್ಯಾನ್ಸ್ ಎಲ್ಲ ಓ ಓ ಓ ಅಂತಾರೆ ಶಿವಣ್ಣನಿಗೆ ಬೈಯೋದು ಸೀನೆಲ್ಲೂ. ಶಿವಣ್ಣ ಅದಾದಮೇಲೆ ಶಿವಣ್ಣಿಗೆ ಸುಮಾರು ಒಂದು 10 ಸಿನಿಮಾ ಮಾಡಿದ್ದೀನಿ. ಆ ಸಿನಿಮಾಲ್ಲಿ AK-47 ಬೈಯೋದಿದೆ, ಆ ಮೈಲಾರಿಯಲ್ಲೂ ಇದೆ. ಏಯ್ ನೀನು ಆ ಥರ ಕೆಟ್ಟ ಮಾತು ಒಂದು ಬೈಯೋದಿದೆ. ಆವಾಗ ಶಿವಣ್ಣ ಒಂದು ಏ ಬಯ್ಯಮ್ಮ ಬಯ್ಯಮ್ಮ ನನಗೆ ಬೈಯೋ ರೈಟ್ಸ್ ನಿಂಗೆ ಒಬ್ಬನಿಗೆ ಕಣೋ ಇರೋದು ಬಯ್ಯ ಏನು ಬೇಕಾದ್ರೂ ಬಯ್ಯೋ ಅನ್ನೋರು. ಯಾಕಂದರೆ ಶಿವಣ್ಣ ಯಾಕಂದರೆ ಅವರು ಬೈತಾ ಇದ್ದಾರೆ ಸೀನ್ಗಳು. ಆ ಓಮ್ ಸಿನಿಮಾ ನೋಡೋವಾಗಲೂ ಎಷ್ಟು ಭಯ ಆಯಿತು ಅಂದರೆ ಇಡೀ ಥಿಯೇಟ್ರ್ ನಮ್ಮನ್ನು ನಟಿಸ್ಕೊಂಡು ಹೊಡಿತಾರೆ ಅನ್ನೋ ಸ್ಟೇಜಲ್ಲಿದ್ವಿ. ನೋಡ್ತಾಯಿದ್ವಿ, ನೋಡ್ತಾ ಇರುವಾಗ ಅಲ್ಲಿ ಏನು ಬೈತಾಯಿದ್ರು ನಾನು. ಯಾಕಂದರೆ ಶಿವಣ್ಣ ಸಿಗಬೇಡ ಫ್ಯಾನ್ಸ್ ಅಲ್ಲ. ಅದ್ರಲ್ಲಿ ಲೋಕು ಅಂತ ಒಬ್ಬ ಇದ್ದಾನೆ, ಅದರಲ್ಲಿ ಅವ್ನು ಕೊನೆಯ ಸೀನಲ್ಲಿ ಒಬ್ಬ ಬರ್ತಾನೆ ಬಂದುಬಿಟ್ಟಿದ್ದಾನೆ, ಅವನು ಬೈತಾನೆ ಶಿವಣ್ಣನಿಗೆ ಹೇಯ್ ಅಂದ್ಬಿಟ್ಟು ಬೈತಾನೆ ರೌಡಿಗಳು ಎಂಟ್ರ್ ಆಗೋ ಟೈಮು ಎಂಟ್ರ್ ಆಗಿರೋ ಟೈಮಲ್ಲಿ. ಆಮೇಲೆ ಏನಾಯಿತು ನನಗೇನಾಗುತ್ತೋ ನಾನು ನೋಡ್ತಾ ಇರೋ ಅಷ್ಟು ಕೊನೆಗೆ ಅವ್ನು ಡೈಲಾಗ್ ಹೊಡಿತಿದ್ದಾನಲ್ಲ, ಅದಾಯ್ತು ಎಂಡಾಗುತ್ತಲ್ಲ ಪಿಕ್ಚರು. ಅವ್ನು ನೋಡೋರು ಹುಡುಗರು, ಓ ಇನ್ನೆಲ್ಲ ಅವ್ನು ಹೊಡಿತಾರೋ ಅಂದ್ಬಿಟ್ಟು ನಾನು ಬೇರೆ ಪಕ್ಕದಲ್ಲಿದ್ದೆನಲ್ಲ ನನಗೇನಾಗುತ್ತೆ ಅಂದ್ರೆ ಇಬ್ಬರು ಅಲ್ಲಿಂದ ಓಡಿ ಬಂದಿದ್ದೀನಿ. ಓಡೋಗಿ ವಜೇಶ್ವರಿಯಲ್ಲಿ ವಜೇಶ್ವರ ಆಫೀಸ್ಗೆ ಹೋಗಿ ಕುತ್ಕೊಂಡ್ವಿ. ಕುತ್ಕೊಂಡು ಅಲ್ಲಿ ಶಿವಣ್ಣ ಗುರುದತ್ತೆಲ್ಲ ಇದು ಏನಮ್ಮ ಅಂದ್ರೆ ಅಣ್ಣ ಈ ಥರ ಆಯಿತು ಲೋಕನ ನಟಿಸ್ಕೊಂಬರ್ತಾಯಿದ್ರು ಹಂಗೆ ನಾನು ನೋಡಿದೆ ನನಗೇನು ನಾನು ಇಬ್ಬರು ಬಂದುಬಿಟ್ವಿ ಅಂತ. ಅಲ್ಲಿ ಗುರುದತ್ಗೆ ಶಿವಣ್ಣ ಕೇಳಿದರು ಹೆಂಗಿದೆ ಸಿನಿಮಾ, ಯಾಕಂದ್ರೆ ಅವ್ರು ಫಸ್ಟ್ ಮಾನಿಕ್ಸ್ ನೋಡ್ಕೊಂಡು ಅಲ್ಲಿ ಬಂದು ಕೂತಿದ್ರು ಅವರು. ಅವಾಗ ಗುರುದತ್ ಹೇಳಿದ್ರು ನಾನು ಅವಾಗ ಪ್ರೇಮನಿಗೊಂದು ಡೈಲಾಗ್ ಹೊಡಿದ್ದೀನಿ ಅದರಲ್ಲಿ, ಮಧು ನೀನು ಬೈದ್ರು ಪರವಾಗಿಲ್ಲ ಬೈಕೊಂಡ್ಯಾರು ನನ್ನ ಜೊತೆ ಇರು, ನೀನು ನನ್ನ ಜೊತೆಗೆ ಇಲ್ದಾರೆ ನಾನು ಮೆಂಟ್ಲಾಗ್ಬಿಡ್ತೀನಿ ಮಾಧುರಿ ಅಂತೀನಿ. ಆ ಡೈಲಾಗ್ ತುಂಬ ಆಸೆ ಪಟ್ಟರು ಗುರುದತ್ತು. ಆವಾಗಲೇ ಅಂದ್ಕೊಂಡೆ ಓ ಇನ್ನು ಈ ರೇಂಜು ದೊಡ್ಡ ದೊಡ್ಡವರೇ ಇಷ್ಟಪಡ್ತಾವ್ರೆ ನೀನು ಯಾವ ರೇಂಜ್ಗೆ ಹೋಗೋದು ಅಂದ್ಬಿಟ್ಟಿದ್ದೆ. ಆ ಸಿನಿಮಾ ಪ್ರತಿಯೊಂದು ಘಟನೆಗಳು ಅಷ್ಟೇ, ಅದೇ ರಾಜ್ಕುಮಾರ್ ಅವರಾಗಲಿ ಅವ್ರ ರಾಜ್ಕುಮಾರ್ ಅವ್ರ ಮನೆಗಳಿಗೆ ಹೋಗಿದ್ದಾಗಲಿ ಅವ್ರ ಜೊತೆ ಊಟಗಳು ಮಾಡಿದ್ದಾಗಲಿ ಅವೆಲ್ಲ ಮರೆಯೋಕ್ಕಾಗದೇ ಇರೋದು ಹೋಮ್ಸಿಗಳು ತುಂಬಾ ಇದೆ. ಅದು ರಿಯಲ್ ಅದು ಅದು ರಿಯಲ್ ಅಂದರೆ ಅದು ಏನಾಯ್ತು ಅಂದರೆ ನಮಗೆ ಫಸ್ಟು ಪ್ರೇಮನ ಜೊತೆ ತೆಗೆದ್ರು ಆ ಸೀನು. ನನಗೇನು ಈ ಸೀನ್ ಕೊಟ್ಬಿಟ್ಟವನೇ ಅಂದ್ಕೊಂಡಿದ್ದೆ ನಾನು. ಅದು ತುಂಬ ಅದು ಅಂದರೆ ಬಟ್ ಅವಳು ಪ್ರೇಮವನ್ನು ತುಂಬ ಚೆನ್ನಾಗಿ ಮಾಡಿದ್ರು ಅದರಲ್ಲಿ. ಅಲ್ಲಿ ಆಗಿದ ತಕ್ಷಣ ಸುಮಾರು ದಿನ ಆದಮೇಲೆ ಆ ಕಿಸ್ಸಿಂಗ್ ಸೀನು ಇದು ಇಬ್ಬರು ಸಖತ್ತಾಗಿದ್ವಿ ನಾನು ಅವಾಗ ಅವ್ನು ಹಿಡ್ಕೊಂಡು ಹಿಂಗೆ ಎಳೆಯೋಗ ಹಿಂಗೆ ಬೇಕು ಅಂದರೆ ಏನಾಯಿತು ಅಂದರೆ ಅದು ಆ ರಿಯಾಕ್ಷನ್ಗಳು ಆ್ಯಕ್ಟಿಂಗ್ಗಳು ಅದು ಅಷ್ಟೊಂದು ಇದಾಗೋಯ್ತು. ಅದು ಆ ಸಾಧು ಅಂತ ತುಂಬ ಅದ್ಭುತವಾಗಿ ಮಾಡಿದ್ರದು ಆ ಥರ ಆ ಕಿಸ್ಸಿಂಗ್ ಸೀನ್ ಅದು ತುಂಬ ಹೈಲೈಟ್ ಆದದ್ದು. ಆ್ಯಕ್ಚುಲಿ ಅದು ಏನಾಯಿತು ಅಂದರೆ ಡಬ್ಬಿಂಗ್ ಹೋಗಿದ್ವಿ ನಾವು. ಡಬ್ಬಿಂಗಲ್ಲಿ ಹೋದಾಗ ನಾನೇ ಹೋದೆ ಫಸ್ಟ್ ಡಬ್ಬಿಂಗ್ ಮಾಡೋವಾಗ ಮಾಡ್ತಾಯಿರೋ ವೆರಿ ಫಸ್ಟ್ ಸೀನ ಶಿವಣ್ಣಿಗೆ ಬೈಯೋದಿತ್ತು. ಏಯ್ ಏನೋ ಕುರ್ಪಾಕ್ಬಿಡ್ತೀನಿ ಆ ಥರ ಡೈಲಾಗ್ಗಳೆಲ್ಲ ಇತ್ತಲ್ಲ. ನಾನು ಹೇಳ್ತಾ ಇರೋಾಗ ಅವ್ರ ಹೆಸರು ಬೇಡ, ಅವರು ಒಳಗೆ ಕೂತಿದ್ರು ಒಬ್ಬರು ಕೂತಿದ್ದಾರೆ. ಏ ಏನೋ ಮಾ ಸ್ವಲ್ಪ ನಿಧಾನಕ್ಕೆ ಮಾತಾಡಮ್ಮ ಏನು ಸೌಂಡ್ ಹಂಗಿದೆ ಅಂತಾಯಿದ್ರು. ನಾನು ಅಲ್ಲಿ ಏನು ಹಿಂಗೆ ಆಗ್ತಾಯಿದ್ದೆ ನಾನು ಆ್ಯಕ್ಟ್ ಮಾಡಿದ್ದಾನೆ ಅಲ್ಲಿ ಹೇಳಬೇಕಲ್ಲಿ ಅಂದಾಗ ಅಲ್ಲಿನ ತಿರ್ಗಾ ಒಂದು ನಾನು ಹೇಳಿದೆ ನನ್ನ ಪಾಟಿಗೆ ನಾನು ಮಾಡ್ತಾಯಿದ್ದೆ. ಅಲ್ಲಿ ಒಳಗಡೆ ಒಂದು ಆವಾಜ್ ಬಂತು ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಮಾತಾಡಮ್ಮ ಅಷ್ಟೊಂದು ಆವಾಜೆಲ್ಲ ಹಾಕ್ಬೇಡ ಅಂತ. ಅದಾದ ತಕ್ಷಣ ಟಕ್ ಅಂತ ಉಪೇಂದ್ರ ಬಂದೆ ಬಾರ ಈ ಕಡೆ ಅಂದ್ಬಿಟ್ಟು ಉಪೇಂದ್ರ ಮಾಡಿದ್ದು. ಅದಾದಮೇಲೆ ನಾನು ತೆಲುಗು ಮಾಡಿದೆ ತೆಲುಗು ಓಮ್ ಅಲ್ಲಿನೂ ನಾನು ಪ್ರೇಮ ಇಬ್ಬರೇ ಸೆಲೆಕ್ಟ್ ಆಗಿದ್ದೆ ತೆಲುಗು ಓಮಲ್ಲಿ.
ಅದರಲ್ಲೂ ಉಪ್ಪಿನ ಡಬ್ಬಿಂಗ್ ಮಾಡಿದೆ. ಇದು ಲೈಬ್ರರಿ ಸೀನು, ಅದೇ ನಾನು ಫಸ್ಟ್ ಡೈಲಾಗು ವೆರಿ ಫಸ್ಟ್ ಶಾರ್ಟ್ ಫೇಸ್ ಮಾಡಿದೆ ಅಂದಲ್ಲ. ಅದು ಆ ಕಡೆ ಅವರು ಒಬ್ಬ ಇದು ಪ್ರೇಮ ಲಕ್ಷ್ಮಣ ಇರ್ತಾರೆ, ಈ ಕಡೆ ನಾನು ಇರ್ತೀನಿ, ನನ್ನ ಕಡೆಯಿಂದ ನಾಲ್ಕೈದು ಜನ ಬರ್ತಾಯಿರ್ತಾರೆ. ಬಂದಿದ ತಕ್ಷಣವೇ ನಮ್ಮ ಹುಡುಗರೆಲ್ಲ ಲಕ್ಷ್ಮಣ ಗುಡಿಯಕ್ಕೆ ಹೋಗ್ತಾರೆ. ಏಯ್ ಇರೋ 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 ವೆರಿ ಅವರೆಲ್ಲ ಜೊತೆಗೆಲ್ಲ ಇರ್ತಾರೆ. ಏಯ್ ಇರೋ 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 ಅಂದ್ಬಿಟ್ಟು ಹೋಗ್ತೀನಿ. ನೋಡಮ್ಮ ಇದೇ ಕಡೆ ಸರಿ ಹೇಳ್ತಾ ಇರೋದು, ಇನ್ನೊಂದು ಸಾರಿ ಅವಳು ಮ್ಯಾಟ್ರಿಗೆ ಬಂದರೆ ಸರಿ ಇರೋದಿಲ್ಲ. ಏಯ್ ಏನು ಆ ಕಡೆ ನೋಡ್ತಾ ಇದೆಯಾ, ಇನ್ನೊಂದು ಸಾರಿ ನನ್ನ ಮುಂದೆ ಅವರು ಕುರ್ಪಾಕ್ಬಿಡ್ತೀನಿ. ಓಂ ಸಿಮೆ ಸುಮಾರು ಇದೆ ಡೈಲಾಗ್ಗಳು ಫೇವ್ರೇಟು. ಅದರಲ್ಲೊಂದು ರಾಕಿ ಕಟ್ಟೋ ಸೀನ್ ಇದೆ. ರಾಕಿ ಸೀನ್ ಏನು ಅಂದರೆ ಅಲ್ಲೆಲ್ಲರೂ ಹೀರೋಯಿನು ಪ್ರೇಮ ಇವರು ಪ್ರೇಮ ಇದಾರಲ್ಲ ಅವರೆಲ್ಲರೂ ಸೇರ್ಕೊಂಡ್ಬಂದು ಎಲ್ಲರಿಗೂ ರಾಕಿಗಳು ಕಟ್ಟೋಕ್ಕೆ ಪ್ಲ್ಯಾನ್ ಮಾಡ್ತಾಯಿರ್ತಾರೆ. ಆಗ ನಾವೆಲ್ಲ ಸೇರ್ಕೊಂಡು ಒಂದು ರೂಮಲ್ಲಿ ಸೇರ್ಕೊಂಬಿಟ್ಟಿರ್ತೀವಿ. ರಾಕಿ ಕಟ್ಟೋಕ್ಕೆ ಬರ್ತಾರಲ್ಲ ಹುಡುಗಿರು ಬರ್ತಾರಲ್ಲ ಅಂತಿದ್ರೆ ಆ ಟೈಮ್ ಏನಂದರೆ ಶಿವಣ್ಣನ ಬಂದುಬಿಟ್ಟಿದ್ರೆ ಪ್ರೇಮ ಅವರು ಟೆಂಟ್ ಮಾಡಿ ನಮ್ಮ ರೂಮಿಗೆ ಕಳಿಸ್ತಾರೆ. ಅಂತ ಶಿವಣ್ಣ ಒಂದು ಸ್ವೀಟ್ ಬಾಕ್ಸಲ್ಲಿ ಎತ್ಕೊಂಬರ್ತಾರೆ, ಬಾಗಿಲು ತರ್ತಾರೆ. ಬಂದ ತಕ್ಷಣ ಒಳಗಡೆ ಇರ್ತಾರೆ. ಏ ಯಾರದು ಅಂತೀನಿ, ನನ್ನ ಜೊತೆಗಿರೋನೇ ಅಂತಾರೆ. ಶಾಸ್ತ್ರಿ ಗುರು ಅಂತಾರೆ. ಓ ಶಾಸ್ತ್ರಿ, ಹಾಂ ಬಮ್ಮ ಒಳಗಡೆ, ನಾನು ಯಾರು ಹುಡುಗಿರು ಬಂದುಬಿಟ್ಟು ರಾಕಿ ಕಟ್ಟೋಕ್ಕೆ ಅಂದ್ಕೊಂಡೆ ಅಂತೀನಿ. ಆಗ ಶಿವಣ್ಣ ಒಳಗೆ ಬರ್ತಾರೆ. ಮತ್ತೆ ಏನಮ್ಮ ಶಾಸ್ತ್ರಿ ಏನು ಸಮಾಚಾರ ಅಂತೀನಿ. ಅದೇ ನಿಮ್ಮದು ಬರ್ತಡೇ. ನನ್ನ ಬರ್ತಡೇನಾ? ನನ್ನ ಬರ್ತಡೇ ನನಗೇ ಗೊತ್ತಿಲ್ವೇ? ಆಹಾ ನನ್ನ ಮಕ್ಕಳ ನೀವೆಲ್ಲ ಇದ್ದೀರಾ ಫ್ರೆಂಡ್ಸು, ಹೂ ಕೊಡಮ್ಮ ಕೊಡು ಕೊಡು ಅಂತ ಇಸ್ಕೊತೀನಿ. ಹೋಗಮ್ಮ ಹೋಗು ಹೋಗು ಅಂತೀನಿ. ಆ ಸ್ವೀಟ್ ಬಾಕ್ಸಿಂಗ್ ತೆಗಿತ ದಾರ್ದಾಗ ಬ್ಲಾಸ್ಟ್ ಆಗುತ್ತೆ. ಅದು ಬ್ಲಾಸ್ಟ್ ಆಗ್ತಾನೆ, ಓಡ್ ಬರ್ತೀವಿ ಆಚೆ. ಓಡ್ ಬಂದ ತಕ್ಷಣ ಫುಲ್ಲು ನಮಗೆಲ್ಲೂ ಆ ಬಾಂಬ್ದು ಪೌಡ್ರೆಲ್ಲ ಬಿದ್ದಿರ್ತದೆ. ಬಿದ್ದಿರೋವಾಗ ಎಲ್ಲರೂ ಬಂದು ರಾಕಿ ಕಟ್ತಾರೆ. ಪ್ರೇಮ ಬಂದಂಗೆ ರಾಕಿ ಕಟ್ತಾರೆ. ರಾಕಿ ಕಟ್ಟಿದ ತಕ್ಷಣವೇ ಹಿಂಗೆ ನೋಡ್ತೀನಿ ಕೋಪದಲ್ಲಿ. ನೋಡಿದ ತಕ್ಷಣ ಎದುರುಗಡೆ ಶಿವನ ಹಿಡ್ಕೊಂಡು ಹೋಗಿ ಹಿಡ್ಕೊತೀನಿ. ಹಿಡ್ಕೊಂಡು ಬೇಜಾನ್ ಹೊಡಿತೀನಿ. ಹೊಡೆದಾದ್ಮೇಲೆ ಪ್ರೇಮ ಹೊಡ್ಬಿಡ್ತಾಳೆ, ನೀವೆಲ್ಲ ಮನುಷ್ಯರ, ನೀವು ಹಿಂಗೆ ಹಿಡ್ಕೊಂಡು ಹೊಡಿತಾ ಇದ್ದೀರಲ್ಲ, ನೀವೆಲ್ಲ ಮನುಷ್ಯರ ಅಂತಾಳೆ. ಆಗ ನಾನು ಅಂತೀನಿ, ನೋಡಿ ಮಾದರಿ ಇವ್ನು ಮಾಡಿರೋ ಈ ನನ್ನ ಮಗ ಮಾಡಿರೋ ಕೆಲಸಕ್ಕೆ ಅಂದ್ಬಿಟ್ಟು ಒಂದು ಬರ್ಬೋದು. ಶಿವಣ್ಣ ಈ ನನ್ನ ಮಗ ಮಾಡಿರೋ ಕೆಲಸಕ್ಕೆ ನೀನು ಗೊತ್ತಿಲ್ಲದ್ರೆ ನನಗೆ ರಾಗಿ ಕಟ್ಬಿಟ್ಟಿದ್ಯಾ ನೋಡು ಅಂತೀನಿ. ಅವಳು ಹೇಳ್ತಾಳೆ, ಕಾಣಿಸ್ತೀರಲ್ಲ ಕಾಣಿಸೇ ಕಟ್ಟಿರೋದು ಅಂತ. ಆಗ ನಮ್ಗೊಂದು ಕ್ಲೋಸ್ ಆಗುತ್ತೆ. ಹಾಗಾದರೆ ನೀನು ನನ್ನ ಲವ್ ಮಾಡ್ತಾ ಇಲ್ಲ ಮಾದರಿ ಅದಿರಿ. ಆ ಸೀನು ಅದೇ ಸುಮಾರು ಇದೆ ಅದರಲ್ಲಿ. ಅದೇ ಈ ಲಾಕ್ಡೌನ್ ಆದಮೇಲೆ ಶಿವಣ್ಣನು ಹೇಳಿದ್ದಾರೆ, ಉಪೇಂದ್ರ ಅವರು ಹೇಳಿದ್ದಾರೆ, ಇದೆಲ್ಲ ಆದಮೇಲೆ ಎಲ್ಲರೂ ಸೇರೋಣ ಅಂದ್ಬಿಟ್ಟಿದ್ದಾನೆ. ಎಲ್ಲ ಸೇರಿ ಒಂದು ಫಂಕ್ಷನ್ ಮಾಡೋಣ ಅಂತ ಆಸೆ ಇದೆ. ಎಲ್ಲ ಸೇರಿ 25 ವರ್ಷ ಆಗಿದ್ದು ಅದು ಅಷ್ಟು ಜನ ಅದರಲ್ಲಿ ಆ್ಯಕ್ಟ್ ಮಾಡಿದ್ದು ಎಲ್ಲ ಕಲಾವಿದರು ಸೇರಿ ಒಂದು ಫಂಕ್ಷನ್ ಮಾಡೋಣ ಅಂತ ಹೇಳಿದ್ದಾರೆ. ಈ ಲಾಕ್ಡೌನ್ ಆಗಿದ ತಕ್ಷಣ ರಿಲೀಸು ಮಾಡೋಣ ಅಂತ ಹೇಳಿದ್ದಾರೆ. ಆಮೇಲೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಸಿನಿಮಾ 25 ವರ್ಷದ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದೆ. ಓಂ ಸಿನಿಮಾ ಇದುವರೆಗೂ ನನಗೆ ಗೊತ್ತಿರೋ ಪ್ರಕಾರ 600 ಸಾರಿ ರಿಲೀಸ್ ಆಗಿದೆ. ಅಂದರೆ ಆ ಜನ್ರೇಷನಿಂದ ಈ ಜನ್ರೇಷನ್ ಈಗಲೂ ನೋಡ್ತಾ ಇದ್ದಾರೆ ಸಿನಿಮಾ. ಯಾಕಂದರೆ ಈಗಲೂ ನೋಡೋರಿಗೂ ಅದು ಹೊಸ್ತಾನ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣರು ನಮ್ಮ ಕನ್ನಡ ಜನತೆ ಅಂತ ಹೇಳೋದಕ್ಕೆ ನನಗೆ ಇಷ್ಟಪಡ್ತೀನಿ. ಕನ್ನಡ ಕಲಾಭಿಮಾನಿಗಳು ನಿಮ್ಮೆಲ್ಲ ಆಶೀರ್ವಾದ ಇದೇ ರೀತಿ ಆಗಲಿ. ನೆಕ್ಸ್ಟು ಈ ಓಂ ಸಿನಿಮಾ 50 ವರ್ಷ ಆಗಲಿ ಆ ಸಿನಿಮಾಗೆ ಅಂತ ಹಾರೈಸ್ತೀನಿ.